ಕಳೆದ ಒಂದೂವರೆ ವರ್ಷದಿಂದ ವಿಶ್ವದಾದ್ಯಂತ ಕೋವಿಡ್ನ ಒಂದು ಅನಾಹುತಗಳ ಹಿನ್ನೆಲೆಯಲ್ಲಿ ಪಕ್ಷದ ಸಂಘಟನೆ ಸ್ವಲ್ಪ ನೆನೆಗುದಿಗೆ ಬಿದ್ದಂಥದ್ದೇನಿದೆ ರಾಜ್ಯದಲ್ಲಿ 2023 ಇನ್ನೇನು ಸಮೀಪಕ್ಕೆ ಬರ್ತಾ ಇರತಕ್ಕಂಥ ದಿನಗಳು ಸುಮಾರು 17 ತಿಂಗಳ ಅವಧಿ ಏನಿದೆ ಈಗ ಕಳೆದ ಒಂದೂವರೆ ವರ್ಷದಿಂದ ನಾವು ಸಾರ್ವಜನಿಕವಾಗಿ ದೊಡ್ಡ ಮಟ್ಟದ ಪಕ್ಷದ ಸಂಘಟನೆಯ ಆಕ್ಟಿವಿಟೀಸ್ ಇಲ್ಲದೇ ಇದ್ದಂಥ ಒಂದು ಪರಿಸ್ಥಿತಿಗಳೇನಿತ್ತು ಇವತ್ತಿನಿಂದ 4 ದಿನಗಳ ಕಾರ್ಯಾಗಾರದ ಒಂದು ಕಾರ್ಯಕ್ರಮದ ಮುಖಾಂತರ ಮೊದಲನೇ ಹಂತದ ಅಭ್ಯರ್ಥಿಗಳನ್ನು ಈಗಾಗಲೇ ಗುರುತಿಸಿರ್ತಕ್ಕಂಥದ್ದೇನಿದೆ ಆ ಮೊದಲನೇ ಹಂತದ ಅಭ್ಯರ್ಥಿಗಳಿಗೆ ಮುಂದಿನ 17 ತಿಂಗಳು ಯಾವ ರೀತಿಯಲ್ಲಿ ಅವರವರ ಕ್ಷೇತ್ರಗಳಲ್ಲಿ ಅವರು ಜನರ ಸಮೀಪಕ್ಕೆ ಹೋಗ್ತಕ್ಕಂಥದ್ದಕ್ಕೆ ಕಾರ್ಯಕ್ರಮಗಳು ಯಾವ ರೀತಿ ಇರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಅವರಿಗೆ ಕೋಚಿಂಗ್ ಇರತಕ್ಕಂಥದ್ದು ಏನು ಮೊದಲನೇ ಹಂತದಲ್ಲಿ ಅಭ್ಯರ್ಥಿಗಳನ್ನು ನಾನು ಸೂಚಿಸಿದ್ದೇವೆ ಪಕ್ಷದ ವತಿಯಿಂದ ಈ ಅಭ್ಯರ್ಥಿಗಳಿಗೆ ಇವತ್ತು ಅತ್ಯಂತ ಶಿಸ್ತುಬದ್ಧವಾಗಿ ಅವರ ಒಂದು ನಾಯಕತ್ವವನ್ನು ಬೆಳೆಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯ ತರಬೇತಿ ಕೊಡ್ತಾ ಇದ್ದೇವೆ ಈ ತರಬೇತಿಯನ್ನು ಪಡೆದು ಅವರ ಕ್ಷೇತ್ರದಲ್ಲಿ ಸರಿಯಾದ ರೀತಿ ನಮ್ಮ ನಿರೀಕ್ಷೆಗೆ ಕೆಲಸವನ್ನು ಮುಂದುವರೆಸದೇ ಇದ್ದರೆ ಬದಲಾವಣೆ ಮಾಡತಕ್ಕಂಥದ್ದಕ್ಕೂ ನಿರ್ಧಾರ ಇದೆ ಇಲ್ಲಿ ಇಲ್ಲಿ ಇವತ್ತು ಏನು ಆಹ್ವಾನ ಕೊಟ್ಟು ಅವರಿಗೆ ಕೆಲಸ ಅವರಿಗೆ ವಹಿಸಿದ್ದೇವೆ ಕೆಲಸದಲ್ಲಿ ಲೋಪದೋಷಗಳಿದ್ದರೆ ಇಲ್ಲಿ ಯಾವುದೇ ರೀತಿಯ ವ್ಯಾಮೋಹ ಯಾವುದೇ ರೀತಿಯ ಆತ್ಮೀಯತೆ ಪ್ರಶ್ನೆ ಇಲ್ಲ ನಮ್ಮ ಪಕ್ಷದ ಗುರಿ 2023 123 ಅಂತಕ್ಕಂಥದ್ದೇನಿದೆ ಅದನ್ನು ಮುಟ್ಟಲೇಬೇಕು 123 ಪ್ಲಸ್ ಇರ್ಬೋದು ಮೈನಸ್ ಆಗಬಾರದು ಆ ನಿಟ್ಟಿನಲ್ಲಿ ಇವತ್ತು ಕಾರ್ಯಕ್ರಮ ಪ್ರಾರಂಭ ಏನು ಮಾಡಿದ್ದೇವೆ ಇದು ಒಂದು ಹೊಸ ರೀತಿಯಲ್ಲಿ ತರಬೇತಿ ಕೊಡ್ತಾ ಇದ್ದೇವೆ ಕಾರಣ ಇತ್ತೀಚೆಗೆ ಹಳೆಯ ಚುನಾವಣಾ ಪದ್ಧತಿಗಳು ಇವತ್ತು ಮರೆಯಾಗ್ತಾ ಇದೆ 2014 ನಂತರ ಹೊಸ ಟೆಕ್ನಾಲಜಿಗಳು ಏನು ಪ್ರಾರಂಭ ಆಗಿದೆ ಇವತ್ತು ಸೋಷಿಯಲ್ ಮೀಡಿಯಾಗಳ ಮುಖಾಂತರ ಫೇಸ್ಬುಕ್ ಮುಖಾಂತರ ವಾಟ್ಸಪ್ ಮುಖಾಂತರ ಇವತ್ತು ಯಾವ ಒಂದು ಜನತೆಯನ್ನು ರೀಚ್ ಆಗ್ತಕ್ಕಂಥದ್ದಕ್ಕೆ ಸುಳ್ಳು ಸುದ್ದಿಗಳನ್ನೇ ಕೊಟ್ಟು ಅಪಪ್ರಚಾರಗಳನ್ನು ಮಾಡೋದ್ರ ಜೊತೆಗೆ ನಿಜವಾದಂಥ ದುಡಿಮೆಯನ್ನು ಮರೆಮಾಚ್ತಕ್ಕಂಥದ್ದು ಏನು ನಡೀತಾ ಇದೆ ಇದನ್ನು ಓವರ್ಕಮ್ ಮಾಡ್ತಕ್ಕಂಥ ದೃಷ್ಟಿಯಿಂದ ಈಗಿನ ಒಂದು ವ್ಯವಸ್ಥೆ ಏನಿದೆ ಚುನಾವಣಾ ಪದ್ಧತಿಗಳು ಅದಕ್ಕೆ ನಮ್ಮ ಅಭ್ಯರ್ಥಿಗಳನ್ನು ಪಕ್ಷದ ಪ್ರಮುಖರನ್ನು ತರಬೇತಿ ನೀಡತಕ್ಕಂಥ ಒಂದು ಪ್ರಮುಖವಂತ ಕಾರ್ಯಕ್ರಮ 4 ದಿನ ಇಲ್ಲಿ ನಡೀತಾ ಇರತಕ್ಕಂಥದ್ದು. ತಮಿಳುನಾಡು ಆಂಧ್ರ ಪ್ರದೇಶದಲ್ಲಿ ಪ್ರಾದೇಶಿಕ ಪಕ್ಷಗಳು ನೆಲೆಯನ್ನು ಕಂಡುಕೊಂಡಿದ್ದಾರೆ, ಆದರೆ ಕರ್ನಾಟಕದಲ್ಲಿ ವಿಫಲ ಆಗಲಿಕ್ಕೆ ಕಾರಣ ಏನು? ಇಲ್ಲ, ಇಲ್ಲಿ ಅದಕ್ಕೋಸ್ಕರಲೇ ಇಲ್ಲಿ ಒಂದು ನಮ್ಮ ಪಕ್ಷದಲ್ಲಿ ಕುಮಾರಸ್ವಾಮಿ ಹೋದಾಗ ಕಾರ್ಯಕ್ರಮಗಳಿಗೆ ದೊಡ್ಡ ಮಟ್ಟದಲ್ಲಿ ಜನ ಸೇರ್ತಾರೆ, ಆದರೆ ಮತವಾಗಿ ಅದು ಪರಿವರ್ತನೆ ಆಗ್ತಿಲ್ಲ ಅಂತಕ್ಕಂಥದ್ದೇ ನಮ್ಮ ಪಕ್ಷದಲ್ಲಿ ವಿಶೇಷವಾಗಿ ನನ್ನ ಬಗ್ಗೆ ಇರತಕ್ಕಂಥ ಒಂದು ಲೋಪ. ಆ ಲೋಪವನ್ನು ಈ ಚುನಾವಣೆಯಲ್ಲಿ ಸರಿಪಡಿಸಬೇಕಾಗಿದೆ. ತಾವು ಹೇಳಿದಂಥ ರೀತಿಯಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ಮಮತಾ ಬ್ಯಾನರ್ಜಿ ಅವರಿರ್ಬೋದು, ಇವತ್ತು ಸುಬ್ಬು ಸೊರೇನ್ ಅವರು ಜಾರ್ಖಂಡ್ನಲ್ಲಿರ್ಬೋದು, ಅವರ ಮಗ ಇವತ್ತು ಹೇಮಂತ ಸೊರೇನ್ ಅವ್ರು ಗೆದ್ದಿರ್ತಕ್ಕಂಥದ್ದು, ಪಕ್ಕದ ತಮಿಳುನಾಡು, ತೆಲಂಗಾಣ, ಆಂಧ್ರ ಈ ಭಾಗದಲ್ಲಿ ಪ್ರಾದೇಶಿಕ ಪಕ್ಷಗಳಿಗೆ ಹೆಚ್ಚಿನ ಆದ್ಯತೆ ಏನಿದೆ. ಕರ್ನಾಟಕದಲ್ಲೂ ಸಹ ಈ 2023 ಪ್ರಾದೇಶಿಕ ಹಿನ್ನೆಲೆ ಹೊಂದಿರತಕ್ಕಂಥ ಕನ್ನಡಿಗರಿಂದ ಕನ್ನಡಿಗರಿಗಾಗಿ ಕನ್ನಡಿಗರಿಗೋಸ್ಕರವಾಗಿ ಒಂದು ಅಧಿಕಾರವನ್ನು ತರಬೇಕು ಅಂತಕ್ಕಂಥ ಗುರಿ ಇಲ್ಲಿರ್ತಕ್ಕಂಥದ್ದು. ಏನೋ ಒಂದು ಆ ಲೋಪ ಇದೆ ಕರ್ನಾಟಕದಲ್ಲಿ. ಯಾತಕ್ಕೆ ಪ್ರಾದೇಶಿಕ ಪಕ್ಷವಾಗಿರ್ತಕ್ಕಂಥ ಹಿನ್ನೆಲೆ ಇರತಕ್ಕಂಥ JDS ಇಲ್ಲಿಯವರೆಗೆ ಅಧಿಕಾರಕ್ಕೆ ಬರಲಿಲ್ಲ ಅಂತಕ್ಕಂಥದ್ದು? ಏಕೆಂದರೆ ಇಲ್ಲಿ ಈ ಪಕ್ಷದಿಂದ ಹಲವಾರು ಜನ ಪ್ರಧಾನಮಂತ್ರಿಗಳಾಗಿದ್ದಾರೆ, ಹಲವಾರು ಜನ ಮುಖ್ಯಮಂತ್ರಿಗಳಾಗಿದ್ದಾರೆ, ಆದರೂ ಸಹ ಎಲ್ಲೋ ಒಂದು ಕಡೆ 1999 ರಾಜಕೀಯದ ಬೆಳವಣಿಗೆ ಏನಿದೆ ಅಲ್ಲಿಂದ ಪಕ್ಷಕ್ಕೆ ಸ್ವಲ್ಪ ಹಿನ್ನಡೆ ಆಗಿರತಕ್ಕಂಥದ್ದೇನಿದೆ. ಇದರ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷದ ಬಗ್ಗೆ ನೆನೆಯೂ ಸಹ ಕಾಂಗ್ರೆಸ್ನ ಒಬ್ಬರು ನಾಯಕರು ನಮ್ಮಿಂದಲೇ ಬೆಳೆದಂಥವ್ರು ಏನು ಹೇಳಿದ್ದಾರೆ, ಈ ಪಕ್ಷದ ದುಡಿಮೆಯಿಂದ ಇವತ್ತು 20-30 ಸಿಟ್ಟು ಗೆಲ್ಲೋದ್ರ ಮುಖಾಂತರ ಈ ಒಂದು ಪಕ್ಷ ಬೇರೆಯವ್ರ ಮನೆ ಬಾಗಲ ಒಂದು ಎಡೆತಾಕಿ ಸರ್ಕಾರ ರಚನೆ ಮಾಡತಕ್ಕಂಥ ಒಂದು ಕೆಟ್ಟ ಭಾವನೆಯಲ್ಲಿ ಮಾತನಾಡಿದ್ದಾರೆ. ಇದೆಲ್ಲದಕ್ಕೂ ಉತ್ತರ ಕೊಡಬೇಕು, ಜನತೆಯ ವಿಶ್ವಾಸ ಗಳಿಸಿ ಈ ರಾಜ್ಯದ ಹಲವಾರು ಸಮಸ್ಯೆಗಳ ಮುಂದಿಟ್ಟುಕೊಂಡೇ ಇವತ್ತು ಪ್ರಾದೇಶಿಕ ಪಕ್ಷ ಅದರಲ್ಲೂ ದಕ್ಷಿಣ ಭಾರತದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆದಿರತಕ್ಕಂಥದ್ದೇನಿದೆ, ಕರ್ನಾಟಕದಲ್ಲೂ ಆ ಒಂದು ಲೋಪ ಏನಿದೆ ಇಲ್ಲಿ ಪ್ರಾದೇಶಿಕ ಪಕ್ಷಕ್ಕೆ ಹಿನ್ನಡೆ ಅಂತಕ್ಕಂಥದ್ದು 2023 ಹೊಸ ಯುಗ ಕರ್ನಾಟಕದಲ್ಲಿ ಕನ್ನಡಿಗರ ಒಂದು ಪಕ್ಷ ಅಧಿಕಾರಕ್ಕೆ ಬರತಕ್ಕಂಥದ್ದಕ್ಕೆ ಹಲವಾರು ರೀತಿಯಲ್ಲಿ ಇವತ್ತು ತರಬೇತಿಯಲ್ಲಿ ಹಿಂದಿನ ಹಲವಾರು ಘಟನೆಗಳೇನಿದೆ, DMK ಪಕ್ಷ ಬಂದಂಥ ರೀತಿ, ಅಣ್ಣಾದೊರೆಯಿಂದ ಪ್ರಾರಂಭ ಆದಂಥದ್ದು, ಮಮತಾ ಬ್ಯಾನರ್ಜಿ ಅವರು ಯಾವ ರೀತಿ ಬಂದಿದ್ದಾರೆ, BJP ಪಕ್ಷವೇ ನಾವು ತಗೊಳ್ಳೋದಾದರೆ ಆ ಪಕ್ಷ
ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಏನು ಪ್ರಾರಂಭ ಮಾಡಿದ್ರು ರಾಜೀನಾಮೆ ಕೊಟ್ಟು ನನ್ನ ನೇರು ಸಂಪುಟಕ್ಕೆ ಅಲ್ಲಿಂದ ಹಂತ ಹಂತವಾಗಿ ಯಾವ ಒಂದು ಸಂಘಟನೆಗಳನ್ನು ಜೊತೆಗೂಡಿಸ್ಕೊಂಡು ಭಾರತೀಯ ಜನಸಂಘ ಮಾಡಿ ಇಲ್ಲಿಯವರೆಗೆ ಬಂದು ಈಗ 70 ವರ್ಷಗಳ ನಂತರ ಏನು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ಮಾಡಿದ್ದಾರೆ ಈ ಪಕ್ಷಕ್ಕೆ ಎಲ್ಲ ರೀತಿಯ ಜನತೆಗೆ ಸಮೀಪವಾಗಿರತಕ್ಕಂಥ ಕಾರ್ಯಕ್ರಮಗಳು ಕೊಟ್ಟಂಥ ಪಕ್ಷ ಇದು ಇದರಲ್ಲಿ ಎಲ್ಲ ಲೋಪಗಳೇನಿತ್ತು ಇದೆಲ್ಲವನ್ನು ಸರಿಪಡಿಸ್ತಕ್ಕಂಥದ್ದಕ್ಕೆ ಏನು ಮೊದಲನೇ ಹಂತದಲ್ಲಿ ಈ ಕಾರ್ಯಾಗಾರದ ಮುಖಾಂತರ ತರಬೇತಿ ಕೊಟ್ಟು ನಂತರ ನಿರಂತರವಾಗಿ ಇನ್ನು 17 ತಿಂಗಳು ನಮ್ಮ ಕಾರ್ಯಕ್ರಮಗಳು ಎಲ್ಲೂ ತಡೆ ಇರತಕ್ಕಂಥ ಪ್ರಶ್ನೆ ಇಲ್ಲ ಪ್ರತಿ ದಿನ ಪ್ರತಿ ತಿಂಗಳು ಹಲವಾರು ರೀತಿಯ ಕಾರ್ಯಕ್ರಮಗಳ ಮುಖಾಂತರ ಈ ಪಕ್ಷ 2023 ಕ್ಕೆ ಕರ್ನಾಟಕದಲ್ಲಿ ಕನ್ನಡಿಗರಿಂದ ಕನ್ನಡಿಗರ ಮತದಾರರಿಂದ ಅಧಿಕಾರ ತರತಕ್ಕಂಥದ್ದಕ್ಕೆ ಯಶಸ್ಸು ಕಾಣ್ತೀವಿ ಅಂತಕ್ಕಂಥ ಆತ್ಮವಿಶ್ವಾಸ ಇದೆ ಕಾರ್ಯಕ್ರಮದ ಸ್ವರೂಪ ನೋಡಿದ್ರೆ ಬದಲಾಗ್ತಿದೆಯಾ ಜೆಡಿಎಸ್ ಅನ್ನುವಂಥ ಒಂದು ಇಲ್ಲ ಬದಲಾವಣೆ ಅನಿವಾರ್ಯ ಬದಲಾವಣೆ ಅನಿವಾರ್ಯ ಕಾರಣ ಸಮಾಜದಲ್ಲಿ ಇವತ್ತು ಹಲವಾರು ರೀತಿಯ ಬದಲಾವಣೆಗಳನ್ನು ನಾವೇನು ಕಾಣ್ತಾ ಇದ್ದೇವೆ ಆ ಬದಲಾವಣೆಗೆ ನಾವು ಸಹ ಹೊಂದಾಣಿಕೆ ಮಾಡ್ಕೊಳ್ಳೇಬೇಕು ಆ ನಿಟ್ಟಿನಲ್ಲೇ ಇದು ಒಂದು ಪ್ರಥಮವಾಗಿ ನಮ್ಮ ಒಂದು ಈ ಬದಲಾವಣೆಯ ಪರ್ವ ಏನಿದೆ ಬದಲಾವಣೆಗೆ ನಮ್ಮ ಪಕ್ಷವನ್ನು ಕೂಡಿಸ್ಬೇಕು ಆ ಹಾದಿಯಲ್ಲೇ ಹೋಗಬೇಕು ಅಂತಕ್ಕಂಥದ್ದಕ್ಕೆ ಇದು ಪ್ರಾರಂಭಿಕ ಹಂತದ ಒಂದು ನಮ್ಮ ಒಂದು ಪಕ್ಷದ ಸತ್ತು ಪರೀಕ್ಷೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ